ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂತು ಅಚ್ಚು ಮಾತಾಡ್ತಾ ಇರೋದು. ಆಲ್ರೆಡಿ ನಾನು ಒಂದು 10 ಡೇಸ್ ಬ್ಯಾಕ್ ಒಂದು ಟ್ರಯಲ್ ಬಿಟ್ಟಿದ್ದೆ. ಈ ಥರ ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅವನು ನಿಜವಾಗ್ಲೂ ನಡೆದ ಘಟನೆ, ರಿಯಲ್ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ದ. ಓಕೆನಾ? ಬಟ್ ಈಗ ನಮಗೇನು ಅದೃಷ್ಟ ಅಂತ ಹೇಳಿದ್ರೆ ಅವನೇ ಜೊತೆಲಿದ್ದಾನೆ. ಬಟ್ ಅವನೇನು ಹೇಳ್ತಿದ್ದಾನೆ ಅಂದರೆ, ನನ್ನ ಫೇಸ್ ತೋರಿಸ್ಬೇಡ, ಬೇಕಾದ್ರೆ ನನ್ನ ನಡೆದಿರೋ ಘಟನೆನ ನಾನು ಹೇಳ್ತೀನಿ, ನೀನು ಹಂಗೆ ರೆಕಾರ್ಡ್ ಮಾಡ್ಕೋ ಅಂತ ಹೇಳ್ದ. ಓಕೆನಾ? ವೀರೇಶ್ ಅಂತ ನನ್ನ ಫ್ರೆಂಡು. ಅವ್ನು ನಡೆದಿರೋ ಘಟನೆ ಅಂದರೆ, ಅವ್ನು ನಡೆದಿರೋದನ್ನ ಅವ್ನ ಫ್ರೆಂಡಿಗೆ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಡೆದಿರೋ ದೇವದ ಸ್ಟೋರಿನ ಅವ್ನು ಇವಾಗ ಹೇಳ್ತಾನೆ. ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಓಕೆನಾ? ಹಾಯ್ ಬ್ರೋ. ಹಾಯ್, ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ ಬ್ರೋ. ಬ್ರೋ, ಅದೇ ನೀವು ಹೇಳಿದ್ರಿ ಒಂದು ನಿನ್ನ ಹಾಸ್ಟೆಲಲ್ಲಿ ಒಂದು ಘಟನೆ ನಡೀತು ಅಂತ. ಈ ಥರ ದೇವದ್ದೊಂದು, ನೀವು 10th ಓದಬೇಕಾದ್ರೆ ಶಿವಮೊಗ್ಗದಲ್ಲಿ ಒಂದು ಹಾಸ್ಟೆಲಲ್ಲಿ ನೀವೊಂದು 5 ಜನ ಫ್ರೆಂಡ್ಸ್ ಇದ್ರಿ ಅಂತ ಹೇಳಿದ್ರಿ, ಕರೆಕ್ಟಾ? ಆ 5 ಜನ ಫ್ರೆಂಡ್ಸಲ್ಲಿ ಒಬ್ಬ ರಮೇಶ್ ಅಂತ ಹುಡುಗಂಗೆ ದೆವ್ವ ಹಿಡ್ದಿತ್ತು ಅಂತ ಹೇಳಿದ್ರಿ, ಕರೆಕ್ಟ್ ಅಲ್ವಾ? ಬ್ರೋ, ನಿಮ್ಮ ಬಾಯಿಂದನೇ ಹೇಳಿದ್ರೆ ತುಂಬ, ಅಂದರೆ ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ನೀವು ಹೇಳಿದ್ರೆ ದಯವಿಟ್ಟು ಅವರು ಕೇಳಿಸ್ಕೋತಾರೆ ಬ್ರೋ. ಓಕೆ, ನಿಮ್ಮ ಹೇಳಿ ಹೇಳಿ ಬ್ರೋ. ಥ್ಯಾಂಕ್ ಯು ಬ್ರೋ. ನಾವು ಟೋಟಲ್ 5 ಜನ ಫ್ರೆಂಡ್ಸ್ ಇದ್ವಿ. 10ನೇ ಕ್ಲಾಸ್ ಸ್ಟೂಡೆಂಟ್ಗಳು ನಾವೆಲ್ಲ, ಒಟ್ಟು 10 ಜನ ಫ್ರೆಂಡ್ಸ್ ಇದ್ವಿ. ಊರಿಂದ ಅಪ್ ಅಂಡ್ ಡೌನ್ ಮಾಡೋರು 5 ಜನ ಇದ್ರು. ನಾವು ಹಾಸ್ಟೆಲಲ್ಲಿ 5 ಜನ ಇದ್ವಿ. ಓಕೆ. ಯಾಕಂದ್ರೆ ನಮ್ಗೆ ಪಾಸ್ ಮಾಡಿಸೋಕ್ಕೂ ಅದು ನಮ್ಗೆ ಟೈಮ್ ಇರಲಿಲ್ಲ, ಹಂಗಾಗಿ ನಾವು ಹಾಸ್ಟೆಲಲ್ಲಿ ಇದ್ವಿ. ಓಕೆನಾ? ಓಕೆ. ಅವಾಗ ಹಾಸ್ಟೆಲ್ ಒಂದಿನ ಏನಾಯಿತು, ಡೈಲಿ ಮಲ್ತದಿವಿ, ಏನಾಗ್ತಿರ್ಲಿಲ್ಲ. ಅವನ ಹತ್ರ ತುಂಬ ಕಾಮಿಡಿ ಮಾಡ್ತಾ ಇದ್ವಿ, ಮಾಡ್ಕೊಂಡು ಹಂಗೆ ಹೋಮ್ವರ್ಕ್ ಮಾರು ಮಾಡಿಕೊಂಡು ಎಲ್ಲ ಒಟ್ಟಿಗಿದ್ದು ಆರಾಮಾಗಿ ಇರ್ತಿದ್ವಿ. ಒಂದಿನ ಅನ್ನಿಸ್ಕೋದು ಏನಾಯಿತು, ಹಿಂಗೆ ಏನೋ ಒಂದು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಕತೆಗಳೆಲ್ಲ ಹೇಳ್ಕೊಳ್ತಾ ಮಲಗಿದ್ದಿರೋ ಟೈಮಲ್ಲಿ ಅದು ರಿಯಲ್ ಆಗಿ ಅವ್ನಿಗೆ ಆಗಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ನಾವು ಕತೆ ಹೇಳೋ ಟೈಮಲ್ಲಿ ಹೆಂಗಿದೋ ಬ್ಯಾಡ್ ಲಕ್, ನಮ್ಮ ಬ್ಯಾಡ್ ಲಕ್, ಅವ್ನ ಬ್ಯಾಡ್ ಲಕ್ ಗೊತ್ತಾಗಿಲ್ಲ. ಅದು ನಿಜವಾಗ್ಲೂ ನಡೆದೋಯ್ತು. ಅಂದ್ರೆ ನೀವು ಕತೆ ಹೇಳ್ಬೇಕಾದ್ರೆ ಅದು ದೇವದ ಕತೆ ಹೇಳ್ತಿದ್ರ ಇಲ್ಲ ಬೇರೆ ಕತೆ ಹೇಳ್ತಿದ್ರ? ಇಲ್ಲ, ಬೇರೆ ಬೇರೆ ಕತೆ ಹೇಳ್ತೇನೆ ಅಂತ ಹೇಳ್ಕೊಂತ ಅದು ಅನವಶ್ಯಕವಾಗಿ ದೇವದ ಕತೆ ಬಗ್ಗೆ ಬರುತ್ತಲ್ವಾ, ಕತೆ ಹೇಳ್ಕೊ ಅಂತ ಮಲಗಿದೀವಿ. ಅವನಿಗೆ ಆಲ್ರೆಡಿ ಫಸ್ಟ್ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಕತೆ ಹೇಳೋ ಟೈಮಲ್ಲಿ ಅವತ್ತೇ ಆ ಘಟನೆ ನಡೆದ್ಬಿಡ್ತು ಅವನಿಗೆ, ನಮ್ಮ ಫ್ರೆಂಡ್ಸ್ಗೆ ತುಂಬ ಅದೊಂದು ಬ್ಯಾಡ್ ಲಕ್. ಆದ್ರೆ ಆ ಕತೆನ ಮರೆತಿಲ್ಲ, ಇನ್ನು 10ನೇ ಕ್ಲಾಸ್ ಅಲ್ವಾ, ಹಂಗೆ ನೆನಪಲ್ಲಿ ಇಟ್ಕೊಂಡಿದ್ದೀವಿ. ಅದೊಂಥರ ಹೇಳೋಕ್ಕೆ ಖುಷಿ ಆಗುತ್ತೆ, ಬಟ್ ಇದಲ್ವಾ ಹೇಳ್ತೀನಿ ಈಗ. ಹೇಳಿ ಬ್ರೋ. ರಮೇಶ್ ಅಂತ ಒಬ್ಬ ನಮ್ಮ ಫ್ರೆಂಡ್ ಇದ್ದ, ಹಂಗೆ 5 ಜನ ಕ್ಲೋಸ್ ಫ್ರೆಂಡ್ ಇದ್ವಿ. ಹಂಗೆ ಒಂದೇ ಸಾಲಕ್ಕೆ ಮಲ್ಕೊಂಡಿದ್ವಿ ನಾವು. ಓಕೆ. ಜೋಕ್ ಮಾಡ್ಕೊಂತ, ಕಾಮಿಡಿ ಮಾಡ್ಕೊಂತ, ಆ ಸಾರ್ ಹಿಂಗೆ, ಈ ಸಾರ್ ಹಿಂಗೆ, ಆ ಮೇಡಮ್ ಹಿಂಗೆ, ಈ ಥರ ಎಲ್ಲ ಕಾಮಿಡಿ ಮಾಡ್ಕೊಂಡು ಮಲಗಿದ್ವಿ ಹಾಸ್ಟೆಲಲ್ಲಿ. ಓಕೆ. ಮಾಡಿದವಾಗ ಒಂದು ಹಂಗೆ ಹೇಳ್ತಾ ಹೇಳ್ತಾ ಕತೆ ಹೇಳ್ಕೊಂಡು ಮಲಗಿದ್ವಿ. ಅದೇನಾಯ್ತು ಅಂದರೆ, ಕಾಮಿಡಿ ಮಾಡ್ಕೊಂಡು ಟೈಮಲ್ಲಿ ದೇವದ ಕತೆ ಪಿಕ್ಚರ್ ನೋಡಿಕೊಂಡು ದೇವದ ಕತೆ ಎಲ್ಲ ಹೇಳಿದ್ವಿ. ಹೇಳಿದಾಗ ನಮ್ಮ ಫ್ರೆಂಡ್ ರಮೇಶ್ ಅಂತ ಹೇಳಿದ, ಅವ್ರಿಗೆ ಭಯ ಸ್ವಲ್ಪ. ಆ ಭಯ ಟೈಮಲ್ಲಿ ಅವ್ರಿಗೆ ಏನಾಯ್ತು ಅಂದರೆ, ದೇವದ ಕತೆ ಎಲ್ಲ ಹೇಳಿಬಿಟ್ವಿ, ಅವ್ರಿಗೆ ಪಾಸ್ ಬಂದ್ವಿ, ಸುಸು ಹೇಳ್ತೀವಲ್ಲ, ಓಕೆ, ಟಾಯ್ಲೆಟ್ ಬಂದ, ಇದು ಪಾಸಿಗೆ ಹೋಗ್ಬೇಕಾಯ್ತು ಒಂದಕ್ಕೆ. ಓಕೆ. ರಿಸಸ್ಗೆ ಹೋಗ್ಬೇಕಾಗಿತ್ತು. ಓಕೆ. ರಿಸಸ್ಗೆ ಹೋಗ್ಬೇಕಾಗಿತ್ತು. ಅವನು ನಮ್ಮನ್ನ, ನಾವು ನಿದ್ದೆ ಮಾಡ್ಕೊಂಡು ಮಲಗಿದ್ವಿ, ಬಾಬು ಅಂತ ಕರೆದವನು. ನಾವು ಕಾಮಿಡಿ ಮಾಡ್ಕೊಂತ ಹೋಗಲೆ ಯಾವ್ದು ಇಲ್ಲ ಹಂಗಿಂಗ್ ಅನ್ಕೊಂಡು ಭಯ ಬೀಳಿಸಿದ್ವಿ ಅವನಿಗೆ. ಅವನು ಹೋಗ್ಲಿಲ್ಲ. ಹೋಗ್ಬಿಟ್ಟು ಆಚೆ ಬಂದ್ಬಿಟ್ಟು, ಏನೋ ಗಜ ಸೌಂಡ್ ಆಗುತ್ತೆ ಅಂತ ಆಚೆ ಬಂದ್ಬಿಟ್ಟು ಹೆಂಗೋ ಕತೆ ಕೇಳಿದ್ನಲ್ಲ ಫಸ್ಟೇನೆ, ಅವನಿಗೆ ಅದನ್ನೇ ಉಯ್ಯ ಮಾಡ್ಕೊಂಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಆಚೆ, ಒಳಗಡೆ ಬಂದ್ಬಿಟ್ಟಿದ್ದಾನೆ. ಒಳಗಡೆ ಬಂದು ಅವನು ಏನ್ ಮಾಡ್ತಾನೆ ಅಂದ್ರೆ, ಬಂದ್ಬಿಟ್ಟು ಮತ್ತೆ ಮಲಗಿದ್ದಾನೆ. ನನಗೆ ಭಯ ಬರುತ್ತೆ, ನಮ್ಮ ಫ್ರೆಂಡ್ಸ್ ಯಾರು ಬರಲ್ಲ ಅನ್ಕೊಂಡು ಹೇಳಕ್ ಭಯ ಅವನಿಗೆ. ಆದ್ರೂ ಬಂದು ಸುಮ್ಮನೆ ಮಲಗಿದ್ದಾನೆ ನೋಡೋಣ ಅನ್ಕೊಂಡು. ಅವನಿಗೆ ಫುಲ್ಲು ಹೆವಿ ಆಗುತ್ತೆ, ತಡ್ಕೊಳಕ್ಕಾಗಿಲ್ಲ. ಹೌದಾ? ಇಂಡೋ ಇರುತ್ತೆ, ಟ್ರಂಕ್ ಎಲ್ಲ ಇಟ್ಟಿರ್ತೀವಿ ನಾವು ಬುಕ್ಸ್ ಎಲ್ಲ, ಅದ್ರ ಮೇಲಿಂದ ಪಾಸ್ ಮಾಡಿಬಿಟ್ಟಿದ್ದಾನೆ. ಓಕೆ. ಅಂದ್ರೆ ಟ್ರಂಕ್ ಮೇಲೆ ನೀವು ಬಟ್ಟೆ ಗಿಟ್ಟೆ ಇಟ್ಟಿರ್ ಬುಕ್ಸ್ ಎಲ್ಲ? ಕಿಟಕಿ ಇರುತ್ತಲ್ವಾ, ಅದ್ರ ಹಿಂದಗಡೆ ಆಚೆ ಕೊಳ ಈ ತರ ಬಿಟ್ಬಿಟ್ಟಿದ್ದಾನೆ. ಅದು ಮಿಸ್ ಆಗಿ ಮಿರರ್ ಇದೆ, ಮಿರರ್ ಇಂದ ಆಚೆ ಎಲ್ಲ ನಮ್ಮ ಆಚೆ ಕೆಳಗಡೆ ಬಂದ್ಬಿಟ್ಟಿದೆ. ಗಲೀಜು ಆಗ್ಬಿಡ್ತು. ನಾವೇನಪ್ಪ, ಏನು ತಣ್ಣಗಾಯ್ತ ಅಂತ ಎದ್ ನೋಡಿದ್ರೆ ಅವನು ಆ ತರ ಕೆಲಸ ಮಾಡಿದ್ದಾನೆ. ಕೇಳಿದ್ರೆ ಮಗ ನನಗೆ ಭಯ ಆಗೋತು, ನನಗೆ ಸಾರಿ ಹಂಗಿಂಗ್ ಅಂದಾಗೆ. ಆಮೇಲೆ ಇನ್ನೊಂದು ಭಯ ಹೇಳಿದ್ವಿ, ಹಾಸ್ಟೆಲ್ಗೆ ವಾರ್ಡನ್ಗಳು ಬದಿಸ್ತೀವಿ ಹಂಗಿಂಗ್ ಅಂತ ಹೇಳಿ ಭಯ ಬಿಡಿಸ್ತೀವಿ. ಆಮೇಲೆ 12:00 ಆಯ್ತು, ಮಲಗಿದ್ವಿ. ಮತ್ತೆ ಎದ್ಬಿಟ್ಟು ಅವನ್ ಏನ್ ಮಾಡ್ದೆ, ಆಚೆ ಹೋದ. ನಮ್ಗೆ ಗೊತ್ತಿರ್ಲಿಲ್ಲ, ಬಟ್ ಅವನೇ ಹೇಳಿದ್ದಿದ್ನ, ಆಚೆ ಹೋದ. ಆಚೆ ಹೋಗಿ ಮತ್ತೆ ಬಂದ, ಮತ್ತೆ ಏನೋ ಗೆಜೆ ಸೌಂಡ್ ಆಯ್ತು ಹಂಗಿಂಗ್ ಅಂತ ಆಚೆ ಬಂದ್ಬಿಟ್ಟು ಹೋಗಿದ್ದಾನೆ. ತಿರ್ಗಾ ನಮ್ಮ ಫ್ರೆಂಡ್ಗೆ ಏನೋ ಎಚ್ಚರ ಆಗ್ಬಿಡ್ತಂತೆ, ಒಬ್ಬ ನಿದ್ದಿದ್ದಾನೆ. ಎಲ್ಲಿಗೆ ಹೋಗ್ತಿದ್ದಾನೆ ಅಂದ್ರೆ, ಎಲ್ಲಿಗೋ ಸೂಸು ಗಿಸು ಮಾಡಕ್ ಹೋಗಿತ್ತು, ಹೋಗ್ತಿರ್ಬೋದಂತ ಸುಮ್ನೆ ಮಲ್ಕೊಂಡಿದ್ದಾನೆ ನಮ್ಮ ಫ್ರೆಂಡು. ಅವ್ನು ಹಂಗೆ ಆಚೆ ಹೊರಗಡೆ ಹೋಗ್ಬಿಟ್ಟಿದ್ದಾನೆ. ಹೊರಗಡೆ ಹೋಗಿದ್ದಾನೆ, ಅಲ್ಲೇನೋ ಫುಲ್ಲು ಗೆಜ್ಜೆ ಸೌಂಡು ಅದು ಇದು ಅಂತೇಳಿ, ಏ ಬಾ ರಮೇಶ, ಬಾ ರಮೇಶ ಹೊರಗಡೆ, ನಾನು ನಿಮ್ಮ ಫ್ರೆಂಡು,
ಹಂಗಿಂಗಂತ ಕರಿತಾ ಯಾರೋ ಕರಿತಾ ಇದ್ರಂತೆ. ಇವನು ಯಾರಿರೋ ಅಂತ ನೋಡಕ್ ಹೋಗಿದ್ದಾನೆ. ಹೋಗ್ತಾ ಹೋಗ್ತಾ ನಾವು ವಿಲೇಜ್ ಸೈಡ್ ಅಲ್ವಾ, ನಾವು ಲೆಟ್ರಿಂಗ್ಗೆ ಹೊರಗಡೆ ಹೋಗ್ತಾ ಇದ್ವಿ, ಆ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ಆ ಪ್ಲೇಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಬಾತ್ರೂಮ್ ಇತ್ತು, ಬಟ್ ನಾವು ವಿಜಿಲೆನ್ಸ್ ಸೈಡ್ ಅಲ್ಲ, ಸ್ವಲ್ಪ ಔಟ್ ಸೈಡ್ ಯೂಸ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್ ಎಲ್ಲ ಇದ್ರೆ ಔಟ್ ಸೈಡ್ ಹೋಗೋಣ ಬಾ ಮಗ ಅನ್ಕೊಂಡು ಹೋಗ್ತಾ ಇದ್ವಿ. ಹಂಗ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಆ ಜಾಗಕ್ಕೆ ಹೋಗ್ಬಿಟ್ಟಿದ್ದಾನೆ, ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೋಗ್ಬಿಟ್ಟಿದ್ದಾನೆ. ನಾವು ರೆಸ್ಟ್ ರೂಮ್ಗೆ ಹೋಗಿರ್ಬೋದು ಬಿಡು ಅಂತ ಸುಮ್ಮನೆ ಆದ್ವಿ. ಒನ್ ಅವರ್ ಆಯ್ತು, ಮತ್ತೆ ಆಮೇಲೆ ಬಂದ ಒಟ್ಟೆ ಹತ್ಗಂತ ಬಂದ, ಮತ್ತೆ ಯಾರೋ ಕರೆದ್ರೆ ಅಂತ ಕಿಟಕಿಗಳಿಂದ, ಏ ಬಾರೋ ಬಾರೋ, ಬಂದಿಲ್ಲದ ನಾನ್ ನಿನ್ ಜೊತೆ ಬರ್ತೀನಿ ಹಂಗಂತೆ. ಹೋಗಿದ್ದಾನೆ ನಮ್ನೆಲ್ಲ ಎಂ ಸಿ ಸಾಕಾಗಿದೆ ಅವನಿಗೆ. ಲಾಸ್ಟ್ ಗಟ್ಟಿ ಕಿರ್ಚಿ ಬಿಟ್ಟಿದ್ದಾನೆ, ಏ ಬರ್ಯೋ ನನಗೆ ಬಾತ್ರೂಮ್ ಬಂದಿದೆ ಹಂಗಿಂಗ್ ಅಂತ ಕಿರ್ಚಿ ಬಿಟ್ಟಿದ್ದಾನೆ. ನಾವು ಎದ್ದು ಹೋದ್ರೆ ಓಡ್ತಾನೆ ಇದ್ದಾನೆ ಅವನು, ಫುಲ್ ಓಡ್ತಾನೆ ಇದ್ದಾನೆ ಆಚೆ. ಏ ಈ ನೈಟ್ ಮಿಡ್ ನೈಟ್ ಅಲ್ಲಿ ಯಾಕೆ ಇಷ್ಟು ಸಲ ಓಡ್ತಾನೆ ಇವನಂದ್ರೆ, ಸೈಡ್ ಅಲ್ಲಿ ಒಂದು ವೈಟ್ ಬಟ್ಟೆ ಎಲ್ಲ ವೈಟ್ ವೈಟ್, ಯಾರೋ ಪಕ್ಕದಲ್ಲಿ ಹೋದಂಗ್ ಕಾಣಿಸುತ್ತೆ, ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ವೈಟ್ ವೈಟ್ ಕಾಣಿಸುತ್ತೆ ಒಟ್ಟಿನಲ್ಲಿ. ಬಟ್ ಇವನು ಓಡ್ತಾನೆ ಇದ್ದಾನೆ ದಾರಿಯಲ್ಲಿ, ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ನಾವೆಲ್ಲ ಭಯ ಬಿದ್ದ್ಬಿಟ್ಟಿವಿ, ಭಯ ಬಿದ್ದ್ಬಿಟ್ಟು ಐದ್ ಜನ ಫ್ರೆಂಡ್, ನಾಲ್ಕು ಜನ, ಐದ್ ಜನದಲ್ಲಿ ಅವ್ನು ಒಬ್ಬನ ಓಡ್ತಾ ಇದ್ನಲ್ವಾ, ನಾಲ್ಕು ಜನ ಮಾತಾಡ್ಕೊಂಡ್ಬಿಟ್ಟು ಏನಾನ ಆಗ್ಲಿ ಬಾ ಮಗ, ನಾವು ಫ್ರೆಂಡ್ಸ್ ಇದೀವಿ ಮತ್ತೆ ಅಪ್ಪ ಅಮ್ಮ ನಮ್ಮ ಮೇಲೆ ಬರುತ್ತೆ ಅನ್ಕೊಂಡು ಇನ್ನಿಂದ ಫಾಲೋ ಮಾಡಿದ್ವಿ. ಆಗ್ಲಿಲ್ಲ, ಆ ಟೈಮಲ್ಲಿ ಯಾರು ಹೇಳಕ್ಕೂ ಆಗ್ಲಿಲ್ಲ, ಪಾಡನು ಬೇರೆ, ಅವ್ರ ರೂಮ್ ಬೇರೆ ಇರುತ್ತೆ, ಅಲ್ಲಿಗೆ ಹೋಗಿರ್ತಾರೆ. ನಾವು ಹುಡುಗರು ಮಾತ್ರ, ಬೇರೆ ಹುಡುಗರು ಡಿಸ್ಟರ್ಬ್ ಆಗ್ಬಾರ್ದು ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಹೋಗ್ತಾ ಇದ್ದೀನಿ, ಅವನು ಹೋಗ್ತಾ ಇದ್ದಾನೆ, ನಮ್ಗೆ ತಿರುಗಿ ನೋಡ್ತಾ ಇಲ್ಲ ಅವನು, ಬಟ್ ನಮ್ದು ಏನ್ ಹೇಳಿದ್ರು ಅವ್ನು ಕೇಳ್ಕೊಂತ ಇಲ್ಲ. ಯಾಕೆ ಮಗ ಹಿಂಗಿಂಗ್ ಬೇಜಾರಾಗಿದ್ಯಾ, ನಿನ್ನಿಂದ ಬರ್ತೀವಿ ಬಾತ್ರೂಮ್ಗೆ ಹಂಗಿಂಗ್ ಅಂತ ಹೇಳ್ತಾ ಇದ್ವಿ. ಕೇಳ್ತಾನೆ ಇಲ್ಲ, ಓಡ್ತಾನೆ ಇದ್ದೀನಿ. ಹಿಂದೆ ಒಂದು ಸೌಂಡ್ ಈ ಕಡೆ ಹೋಗುತ್ತೆ ಈ ಕಡೆ ಬರುತ್ತೆ, ಅದ ಏನಂತ ನಮ್ಗೆ ಗೊತ್ತಾಗ್ತಿ, ನಮಗೂ ಭಯ ಆಗೋಯ್ತು. ಸೌಂಡ್ ಬರ್ತಾ ಇತ್ತ, ಏನಪ್ಪ ಹಿಂಗೆ, ನಾವ್ ಹಿಂಗ್ ಹಿಂದಿಂದ ಹೋಗ್ತಾ ಇದೀವಿ, ನಮ್ಮಿಂದ ಹಿಂಗ್ ತಿರುಗಿ ನೋಡಿದ್ರೆ ಗೆಜ್ಜೆ ಸೌಂಡ್ ಹಿಂಗ್ ಓಡಿದಂಗ ಆಗುತ್ತೆ. ಹಿಂದೆ ಒಂದ್ ನೋಡಿ, ಮತ್ತೆ ಹಿಂದೆ ತಿರುಗಿದ್ರೆ ಮುಂದೆ ಓಡಿದಂಗ ಆಗುತ್ತೆ. ನಮಗೆ ಫುಲ್ ಭಯ ಆಗೋಗ್ಬಿಡ್ತು, ಯಾಕೆ ಇವತ್ತು ಹಿಂಗಾಗುತ್ತಲ್ಲ ಅಂತ ಕೇಳಿ ನೋಡಿದ್ರೆ, ಆಮೇಲೆ ನೋಡಿದ್ರೆ ನಾವು ನಮ್ ಫ್ರೆಂಡ್ ಒಬ್ಬನು ಸೀಕ್ರೆಟ್ಸ್ ಏನೋ ಅಭ್ಯಾಸ ಇಟ್ಕೊಂಡಿದ್ದ, ಅವನು ಮ್ಯಾಚ್ ಬಾಕ್ಸ್ ಇತ್ತು, ಮಚ್ಚೆ ನನ್ನ ಹತ್ರ ಮ್ಯಾಚ್ ಬಾಕ್ಸ್ ಇದೆ ಮಚ್ಚ ಅಂದ. ಗ್ರೆಡ್ ಗೀಸ್ ನೋಡಿದ್ರೆ ಏನು ಇಲ್ಲ, ಅವನು ಓಡ್ತಾ ಇದ್ದಾನೆ. ಆಮೇಲೆ ಏನ್ ಮಾಡದಂತ, ಅವನ ಹತ್ರ ಬೀಡಿ ಸಿಕ್ತಾ, ಬೀಡಿ ಸೇರ್ತಾ ಇದ್ದಾನ ಅವಾಗ, ಸೀಕ್ರೆಟ್ ಕ್ಯಾಶ್ ಇರ್ಲಿಲ್ಲ ಅಂತ ಬೀಡಿ ಇತ್ತು ಅವನ ಹತ್ರ. ಮಚ್ಚೆ ಅಚ್ಚ ಏನಾಗಲ್ಲ ಅನ್ಕೊಂಡ್ಬಿಟ್ಟು ಒಂದ್ ಬೀಡಿ ಸೇದಿರ್ಲಿಲ್ಲ, ಬಟ್ ಹಚ್ಕೊಂಡು ಬೆಂಕಿ ಕಿಡಿತಾಂಡು ಹೋಗ್ತಾ ಇದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ, ಏ ಯಾರೋ ಏನೋ ಮಾಡ್ತಾ ಇದ್ರಿ, ಹಾಕೊಂಡು ಹಾಕೊಂಡು ಅಂತ ಕೆಟ್ಟ ಸೌಂಡು, ನಿಮ್ಗೆಲ್ಲ ಇದ್ ಮಾಡ್ತೀನಿ ನಾನು, ಯಾಕೆ ನಿಮ್ ಜೊತೆ ಬರ್ತೀರ ಹಂಗಿಂಗ್ ಅಂತ. ಯಾರು ಹೇಳ್ತಾರದು? ಹೌದು, ಯಾರು ಹೇಳ್ತಾರೋ ಗೊತ್ತಾಗ್ತಾ ಇಲ್ಲ, ಆದ್ರೆ ಸೌಂಡ್ ಕೇಳಿಸ್ತಾ, ಸೌಂಡ್ ಕೇಳಿಸ್ತಾ ಇದೆ ನಿಮ್ಗೆ, ಯಾರಂತೀವಿ ಕೇಳಿಸ್ತಾ ಇಲ್ಲ. ಓಕೆ. ಆಮೇಲೆ ಅವ್ನು ಮಾತ್ರ ಹೋಗ್ತಾನೆ ಇದ್ದಾನೆ ಸುಮ್ನೆ, ನಮ್ ತಿರುಗು ನೋಡ್ತಾ ಇಲ್ಲ ನಮ್ ಫ್ರೆಂಡ್. ಓಕೆ. ಆಮೇಲೆ ಹೋಗುದು ಹೋಗುದು, ಅವ್ನಿಗೆ ಏನಾಯ್ತು ಗೊತ್ತಿಲ್ಲ, ಅಲ್ಲಿ ಕುಂತ್ಕೊಂಡ, ಅಲ್ಲಿ ಕುಂತ್ಕೊಂಡ ನಾವು ಹೋದೇವಿ, ನಾವು ಭಯ ಬಿದ್ದು ಹೋಗ್ತಾ ಇದ್ವಿ. ಒಂದೊಂದ್ ಹೆಜ್ಜೆ ಒಂದೊಂದ್ ಹೆಜ್ಜೆ ಇಟ್ಕೊಂಡು, ಹಿಂದಕ್ಕೆ ತಿರುಗಿ ನೋಡ್ತೀವಿ ಏನಿಲ್ಲ, ಮುಂದಕ್ಕೆ ತಿರುಗಿ ನೋಡ್ತೀವಿ ಏನಿಲ್ಲ, ಅವ್ನು ಮಾತ್ರ ಹೋಗ್ತಾನೆ ಇದ್ದಾನೆ. ಆಮೇಲೆ ಏನಾಯ್ತು, ಅಲ್ಲಿ ಕುಂತ್ಕೊಂಡ್ಬಿಟ್ಟ ಅವ್ನ್ ಬೇಸರ ಆಯ್ತು. ಆಮೇಲೆ ಅದು ನಾವು ಹತ್ರ ಹೋದ ಘಟನೆ, ಅಲ್ಲಿ ಮತ್ತೆ ಬೇರೆ ಕಡೆ ಹೋಗಿ ಬೆಂಕಿ ತರ ಇದು ಕಾಣಿಸ್ತು. ಬೆಂಕಿ ತರ ಕಾಣಿಸ್ದಾಗ, ಏ ಏನಕ್ಕೋ ಇಲ್ಲಿ ಇಲ್ಲಿಗೆಲ್ಲ ಬಂದಿರೇ ನೀವು, ಅವನ್ನ ಬಿಟ್ಟೋಗಿ ಅಂತ ಅವ್ರು, ಏನೋ ಸೌಂಡು ಆತರ. ನಮಗೆ ನೋಡಿದ್ರೆ ಏನ್ ಕಾಣಿಸ್ತಿಲ್ಲ, ಅವನಿಗೆ ನೋಡಿದ್ರೆ ನಮ್ ಫ್ರೆಂಡ್ ಅಲ್ಲೇ ಇದಾರ ಹೋಗ್ತೀನಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ಈ ಟೈಮಲ್ಲಿ ಯಾರೋ ಫ್ರೆಂಡ್ ಹಂಗಿಂಗ್ ಅಂತ ಅವನ್ನ ಫೋರ್ಸ್ ಮಾಡಿ ಕರ್ಕೊಂಡ್ಬಂದ್ವಿ, ಬರ್ತಾನೆ ಇಲ್ಲ. ಆಮೇಲೆ ಅದು ಬೀಡಿ ಆಗು ಆರೋ ಬಿಡ್ತು, ಬೆಂಕಿ ಎಲ್ಲ ಇತ್ತಲ್ಲ ಆರೋ ಬಿಡ್ತು. ಆಮೇಲೆ ಫುಲ್ ಭಯ ಆಯ್ತು, ಹತ್ತಿರ ಬಂದು ಗೇಟ್ ಹತ್ರ ಬಂದ್ಬಿಟ್ವಿ, ಗೇಟ್ ಹತ್ರ ಬಂದು ಲಾಕ್ ಮಾಡ್ಕೊಂಡು ಆಮೇಲೆ ಭಯದಿಂದ ಮಲಗಿದ್ದೆ. ಅವ್ನು ಅಳತನೆ ಮಲಗಿದಾನೆ, ನಾನು ಹೋಗ್ಬೇಕು ಬಿಡ್ರು ಹೋಗ್ಬೇಕು ಬಿಡ್ರು ಅಂತ. ಬಿಡೋ ಟೈಮಲ್ಲಿ ನಮಗೆ ಫುಲ್ ಭಯ ಆಗ್ಬಿಡ್ತು, ಸುಮ್ಮನೆ ಕತೆ ಹೇಳಿದ್ವಲ್ಲಪ್ಪ ರಿಯಲ್ ಆಗಿ ಹೋಗ್ಬಿಡ್ತು ಹಂಗಿಂಗಂತ ಭಯ ಆಗೋಗ್ಬಿಡ್ತು. ನಾವು ಅವತ್ತು ಕ್ಲಾಸ್ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಆಮೇಲೆ ಸೀದಾ ಊರಿಗೆ ಕರ್ಕೊಂಡೋಗಿ ಅವ್ರ ಅಪ್ಪಗಮ್ಮಗೆ ಫೋನ್ ಮಾಡಿಬಿಟ್ಟು, ಹಿಂಗ ಹಿಂಗಾಗಿದೆ, ನಾವು ಕತೆ ಹೇಳಿ ಮಲಗಿದ್ವಿ, ರಿಯಲ್ ಹಿಂಗಾಗಿದೆ ಹಂಗಿಂಗಂದಾಗ, ಅವರಪ್ಪ ಇಲ್ಲ ಪೂಜಾರಿ ಯಾರೋ ಹತ್ರ ಕೇಳ್ತಾರಲ್ವಾ, ಅವ್ನ್ ಕೇಳಿದಾಗ ನನ್ನ ಮಗ ಯಾಕೆ ಹಿಂಗಾಗಿದೆ ಅಂದಾಗ, ಇಲ್ಲ ಅಲ್ಲಿ ಒಂದು ರಿಯಲ್ ಆಗಿದೆ ಅವನ ಹತ್ರ ದೇವದ್ದು, ಅವ್ರಿಗೆ ಆ ತರ ಇದೆ ಒಂದು, ಅವತ್ತೇನೋ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾನೆ ಅಲ್ಲಿಗೆ, ಏನೋ ಮಾಡೋದಾಗಿತ್ತು ಮಾಡಿದಾರೆ, ಹಂಗಾಗಿ ರಿಯಲ್ ಆಗ್ಬಿಟ್ಟಿದೆ ಅವನಿಗೆ ಅಂದಾಗ ನಮಗೆ ಫುಲ್ ಭಯ ಆಗ್ಬಿಡುತ್ತೆ. ಅವತ್ತಿಂದ ಹಾಸ್ಟ್ಲಿಗೆ ಹೋಗಿಲ್ಲ ನಾವು, ಸ್ಟೋರ್ ಕೇಳ್ಬಿಟ್ಟು ಹಾಸ್ಟ್ಲಿಗೆ ನಾನು ಹೋಗಿಲ್ಲ, ನಾವು ನಮ್ ಫ್ರೆಂಡ್ಸ್ ಹೋಗಿಲ್ಲ ನಾಲ್ಕು ಜನನು. ಮತ್ತೆ ಟೆಂತ್ ಅವಾಗ, ಟೆಂತ್ ಅವಾಗ, ಅವಾಗ ನಾವು ಇದ್ರಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಾ ಇದೀವಿ, ಇದ್ರಲ್ಲಿ ಹಾಸ್ಟೆಲ್ ಬಿಟ್ಬಿಟ್ಟು ಬಿಟ್ಬಿಟ್ಟು ನಾವು ಬಸ್ ಅಲ್ಲೇ ಓಡಾಡ್ತಾ ಇದ್ವಿ. ಓಕೆ ಓಕೆ. ಬಟ್ ಇರೋರೆಲ್ಲ ಅವ್ರಿಗೆ ಗೊತ್ತಿಲ್ವಲ್ಲ ಇದಾರೆ, ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ, ಇವಾಗೂ ಇದಾರೆ, ಇವಾಗೂ ಇದಾರೆ. ಸೆಪ್ಟೆಂಬರ್ ಮುಗಿದಂಗೆಲ್ಲ ಹೋಗುತ್ತಲ್ಲ, ಬ್ಯಾಚ್ ಮುಗಿದಂಗೆಲ್ಲ ಬರುತ್ತಲ್ಲ, ಅಷ್ಟೋರ್ ಗೊತ್ತಿಲ್ಲ ಅವ್ರಿಗೆ ಅಷ್ಟೇ.
ನಾವು ಯಾರು ಹೇಳಕ್ ಹೋಗಿಲ್ಲ, ನಮ್ಮನ್ನ ಬೈತಾರೇನೋ ಆಡೋಣ ಹಂಗ ಹಿಂಗ ಅನ್ಬಿಟ್ಟು ನಮ್ಗೆ ನಮ್ದೆಲ್ಲ ಇದ್ ಮಾಡ್ಕೊಂಬಿಟ್ಟು ಅಷ್ಟರಲ್ಲೇ ಇದ್ವಿ. ಹಂಗಾಗ್ಬಿಟ್ಟು ನಾವ್ ಇನ್ನುವರೆಗೆ ಆ ಕತೆ ನಾವು ಮರೆಯಕ್ ಆಗ್ತಾ ಇಲ್ಲ. ಎಲ್ಲ ಕಂಡ್ರು ನಾವು ಫ್ರೆಂಡ್ಸ್ ಎಲ್ಲ ಆ ಸ್ಟೋರಿ ಹೇಳ್ಕೊಂಡು ಹೇಳ್ಕೊಂಡು ನಗ್ತಾ ಇರ್ತೀವಿ. ಅವನ್ ಸಿಕ್ಕಾಗೆ ಅವ್ನು ಸರಿಯೋಗಿದ್ದಾನೆ, ಏನ ಮಗ ಹಿಂಗ ಹಿಂಗ್ ಮಾಡ್ಬಿಟ್ರಿ ಅಂತ ಯಾವಾಗ ಬೇಜಾರು ಮಾಡ್ಕೊಂಡು ಯಾವಾಗ ಸಿಕ್ಕಾಗೆ ನಾಲ್ಕು ಜನ ಐದು ಜನ ಸೇರಿದಾಗೆ ಆ ತರ ಎಲ್ಲ ಕಾಮಿಡಿ ಹೇಳ್ಕೊಂಡು ಇಂಗ್ಲೆಲ್ಲ ನಗ್ತಾ ಇರ್ತೀವಿ. ಏನ್ ಹಿಂಗ್ ಮಾಡ್ಬಿಟ್ಟಲ್ಲ ಮಗ, ನಮ್ಗೆಲ್ಲ ಭಯ ಬಿಡಿಸ್ಬಿಟ್ಟಿ ಆ ತರ ಈ ತರ ಅಂತ ನೋಡ್ತಾ ಇದೀವಿ ಫ್ರೆಂಡ್ಸ್. ಇಷ್ಟೇ ಅಣ್ಣ ನಮ್ ಕತೆ ನಡೆದಿರೋದು. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ವೀರೇಶ್ ಹೇಳಿರೋದು, ಇದು ಅವ್ರ ಲೈಫಲ್ಲಿ ಅಂದರೆ ಅವ್ನು ಟೆಂತ್ ಓದಬೇಕಾದ್ರೆ ಹಾಸ್ಟೆಲಲ್ಲಿ ನಡೆದಿರೋ ಘಟನೆ ಇದು. ರಮೇಶ್ ಪಾಪ ಫುಲ್ಲು ಊಸ್ಟ್ ದೆವ ಹಿಡ್ಕೊಂಬಿಡ್ತೇನೋ ಅಂತ ಆ ಫೋರ್ಸ್ ನೋಡಿ. ಇವಾಗ ಈ ಕಡೆಯಿಂದ ನಾಲ್ಕು ಜನ ಫ್ರೆಂಡ್ಸು ಅವ್ನ ಮುಂದೆ ಹಿಂಗೆ ಓಡ್ತಾ ಇದ್ದಾನೆ, ಇವ್ರು ಕರಿತಾ ಇದ್ದಾರೆ. ಇವನ್ ಕರಿಬೇಕಾದ್ರೆ ಯಾರೋ ಒಂದು ವಾಯ್ಸು ಹಿಂದೆಯಿಂದ ಒಂದು ಗೆಜ್ಜೆ ಸೌಂಡ್ ಅಂತೆ, ಮುಂದೆ ಈ ಥರ ಯಾರೋ ಓಡೋಗೋ ಸೌಂಡ್ ಅಂತೆ. ಓಕೆನಾ, ಅದರಲ್ಲಿ ಆ ದೆವ ಅಂತೇನೋ ಗೊತ್ತಿಲ್ಲ, ಬಟ್ ಅವ್ರು ಯಾರು ನೋಡಿಲ್ಲ, ಬಟ್ ವಾಯ್ಸ್ ಮಾತ್ರ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ನೀವು ಇಲ್ಲೆಲ್ಲ ಬರಬೇಡಿ, ನೀವು ಹೋಗಿ ಅಂತ ಯಾರೋ ಹೇಳಿದ್ರಂತೆ. ಬಟ್ ತಿರುಗಿ ಹಿಂದೆ ಮುಂದೆ ನೋಡಿದ್ರೆ ಯಾರೂ ಇಲ್ಲ. ಆಮೇಲೆ ಈ ರಮೇಶ್ ಅನ್ನೋನೋಗಿ ಅಲ್ಲಿ ಕೂತಿದ್ದಂತೆ. ಆಮೇಲೆ ಹೋಗ್ಬಿಟ್ಟು ಇವ್ರು ಹೋಗ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಈ ಥರ ನಡೆದಿದೆ, ಈ ಥರ ನಡೆದಿದೆ, ಸ್ವಲ್ಪ ಬಂದು ನೋಡ್ಕೊಂಡೋಗಿ ಕರ್ಕೊಂಡೋಗಿ ಅಂದ್ಬಿಟ್ಟು ಇವನ್ನ ಕರ್ಕೊಂಡೋಗಿ ಯಾವುದೋ ಒಂದು ಇದು ಪೂಜಾರಿನ ಇಟ್ಕೊಂಡು ಏನಾಗಿದೆ ಏನು ಅಂತ ನೋಡಿದ್ಮೇಲೆ ಅವಾಗ ಗೊತ್ತಾಗಿದೆ ಅವ್ರಿಗೆ ಇವನ ಮೇಲೆ ದೆವ್ವ ಇದೆ ಅಂತ. ಓಕೆ, ಅದನ್ನೆಲ್ಲ ಓಡಿಸಿ ಇವರು ಹುಡುಗರು ಐದು ಜನ ಯಾರು ಹಾಸ್ಟೆಲಲ್ಲಿದ್ದರು ಅವರು ಡೈಲಿ ಅಪ್ ಆ್ಯಂಡ್ ಡೌನ್ ಮನೆಯಿಂದ ಸ್ಕೂಲ್ಗೆ ಸ್ಕೂಲಿಂದ ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡಿದ್ದಾರೆ. ಹಾಸ್ಟೆಲಲ್ಲಿ ಇವರು ಅವತ್ತಿಂದ ಹಾಸ್ಟೆಲಲ್ಲಿ ಹೋಗಿಲ್ಲ, ಮತ್ತು ಇವಾಗಲೂ ಹಾಸ್ಟೆಲಲ್ಲಿ ಹುಡುಗರಿದ್ದಾರಂತೆ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಇವರು ಬೇರೆಯವ್ರಿಗೆ ಹೇಳೋಕೆ ಹೋಗಿಲ್ಲ, ಸುಮ್ಮನೆ ಹೇಳ್ಕೊಂಡ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಓಕೆನಾ, ಅದಾದಮೇಲೆ ಇವರು ಮತ್ತೆ ಅವ್ರ ಫ್ರೆಂಡ್ಸೆಲ್ಲ ಸಿಕ್ಕಿದ್ಮೇಲೆ ಈ ನಡೆದಿರೋ ಘಟನೆ ಏನು ನಡೆದಿತ್ತೋ ಅದನ್ನು ಕಾಮಿಡಿಯಾಗಿ ಟೀ ಕೊಡ್ಕೊಂಡು ರೇಗಿಸ್ಕೊಂಡು ಇವಾಗ ಖುಷಿಯಾಗಿದ್ದಾರೆ. ಅದೇ ವೀರೇಶ್ ಹೇಳ್ದಾ ಇತ್ತು ಈ ಥರ, ಇವಾಗೂ ಸಿಕ್ಕಿದ್ರೆ ಕೂಡ ರೇಗಿಸ್ಕೊಂಡಿರ್ತೀವಣ ಅಂತ ಹೇಳ್ತಿದ್ದ. ಓಕೆ ಫ್ರೆಂಡ್ಸ್, ಇದೊಂದು ದೇವ್ರ ಸ್ಟೋರಿ, ನನ್ನ ಫ್ರೆಂಡ್ ಸಿಕ್ಕಿ ಅವ್ನು ಹೇಳಿರೋದು. ನೀವೇನಾದರೂ ನಿಮ್ಮದು ದೇವ್ರ ಸ್ಟೋರಿ ಏನು ನಡೆದಿದೆ, ನಿಜವಾದ ಘಟನೆ ಏನು ನಡೆದಿದ್ರೆ ದಯವಿಟ್ಟು ನನಗೆ ಹೇಳಿ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮು ಅಚ್ಚು ಸಂತು ಅಂತ. ಓಕೆನಾ, ನಾನು ಆಲ್ರೆಡಿ ನಾನು ಮೆನ್ಷನ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನನ್ನ ಫೇಸ್ಬುಕ್ ಐ ಡಿ ಲಿಂಕು, ಸಾರಿ ನನ್ನ ಫೇಸ್ಬುಕ್ ಲಿಂಕು, ಇನ್ಸ್ಟಾಗ್ರಾಮ್ ಲಿಂಕು. ಓಕೆನಾ, ಮತ್ತು ನಾನು ದಯವಿಟ್ಟು ಹೇಳ್ತಿದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಅಚ್ಚುತಿ ಗೋಸ್ಟ್ ಹಂಟರ್ ಅಂತ. ಓಕೆನಾ, ನಾನು ಸಪೋರ್ಟ್ ಮಾಡಿ ಅಂದರೆ ನನ್ನ ಇದು ಸ್ಟಾರ್ಟಿಂಗ್, ಇದು ಯಾವ ಥರ ಮಾತಾಡ್ತಾ ಇದ್ದೀನಿ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಮುಂದೆ ಒಂದೊಂದೇ ವೀಡಿಯೋ ಮಾಡ್ತಾ ಮಾಡ್ತಾ ಮಿಸ್ಟೇಕ್ನ ತಿದ್ಕೊಂಡು ಒಂದು ಕರೆಕ್ಟಾಗಿ ಎಪಿಸೋಡ್ ಕೊಡೋ ಥರ ನಾನು ಟ್ರೈ ಮಾಡ್ತೀನಿ. ಓಕೆನಾ, ನಮಸ್ಕಾರ. ದಯವಿಟ್ಟು ಸ್ಟೋರಿ ಗೊತ್ತಿದ್ದರೆ ನನ್ನ ಇಮೇಲ್ ಐ ಡಿಗೆ ನೀವು PDF ಮುಖಾಂತರ ಶೇರ್ ಮಾಡ್ಬೋದು. ನನ್ನ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಹಾಗೆ ಅದರಲ್ಲಿ ವಾಯ್ಸ್ ಮೆಸೇಜಾಗೂ ನೀವು ಸೆಂಡ್ ಮಾಡ್ಬೋದು ಮತ್ತು ಮೆಸೇಜು ಮಾಡ್ಬೋದು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಎಪಿಸೋಡ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ. ನಮ್ಮ ದೇವದ ಕತೆ ನಿಮ್ಮ ಜೊತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.